ಇನ್ನು ಪ್ರವೀಣ್ ನೆಟ್ಟಾರು ಹತ್ಯೆ ತನಿಖೆಗೆ ಎನ್ಐಎ ಎಂಟ್ರಿಯಾಗಿದೆ. ಕೇಸ್ ಫೈಲ್ ಅನ್ನ ಕೂಲಂಕಷವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದೆ ಎನ್ಐಎ. ಈಗ ಪ್ರವೀಣ್ ಹತ್ಯೆ ಬಗ್ಗೆ ಪ್ರತ್ಯೇಕ ಎಫ್ಐಆರ್ ಅನ್ನ ಫಸ್ಟ್ ದಾಖಲು ಮಾಡ್ತಾರೆ. ಎನ್ಐಎಗೆ ಹ್ಯಾಂಡ್ ಓವರ್ ಆದ ತಕ್ಷಣ ಅವರು ಒಂದು ಪ್ರತ್ಯೇಕವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಳ್ತಾರೆ. ಇನ್ನು ಘಟನಾ ಸ್ಥಳಕ್ಕೆ ತೆರಳಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಪ್ರವೀಣ್ ಮನೆಯವರಿರ್ಬೋದು, ಜೊತೆಗೆ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವರಿಂದ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಸಂಗ್ರಹ ಮಾಡ್ತಾರೆ. ಘಟನೆ ನಡೆದ ದಿನ ಜೊತೆ ಇದ್ದವರು ಯಾರು, ಪ್ರತ್ಯಕ್ಷದರ್ಶಿಗಳಲ್ಲಿದ್ರೆ ಅವ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಅವ್ರು ಏನ್ ನೋಡಿದ್ದಾರೆ ಆ ಟೈಮ್ನಲ್ಲಿ, ಆ ಕೊಲೆ ನಡೆದಾಗ ಅದ್ರ ಬಗ್ಗೆ ವಿವರಣೆಯನ್ನ ಪಡ್ಕೊಳ್ತಾರೆ. ಇನ್ನು ಬಂಧಿತ ಆರೋಪಿಗಳನ್ನ ಈಗ ವಶಕ್ಕೆ ಪಡ್ಕೊಳ್ತಾರೆ ಎನ್ಐಎ. ಇನ್ನು ವಿಚಾರಣೆ ನಡೆಸಿ ನಿಖರ ಕಾರಣವನ್ನ ಪತ್ತೆ ಹಚ್ಚುತ್ತಾರೆ. ಆರೋಪಿಗಳ ಜಾಡು ಹಿಡಿದು ಪ್ರಮುಖರಿಗೆ ಈಗ ಬಲೆಯನ್ನ ಬೀಸುವಂತ ಚಾನ್ಸಸ್ ಇದೆ. ಅಂದ್ರೆ ಆಲ್ರೆಡಿ ಇವರೀಗ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಪ್ರವೀಣ್ನ ಹತ್ಯೆ ಕೇಸು ಶಂಕಿತವಾಗಿ ಆರ್ಗನೈಸ್ಡ್ ಕ್ರೈಮು ಮತ್ತು ಅಂತಾರಾಜ್ಯ ವಿಚಾರ ಇರೋದ್ರಿಂದ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಲೇಟೆಸ್ಟಾಗಿ ಇನ್ವೆಸ್ಟಿಗೇಷನ್ ಏನು ಮಾಹಿತಿ ಇದೆ ಅದನ್ನೆಲ್ಲ ಪಡ್ಕೊಳ್ಳೋಕೆ ಹೇಳಿದ್ದೇನೆ ಮತ್ತು ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡ ಮೇಲೆ ನಾನು ಅವರಿಗೆ ಒಂದು ಲೆಟರ್ನ ಬ್ರೇಕ್ ಹೇಳಿದ್ದೀನಿ. ಇದನ್ನು ಎನ್ ಐ ಎ ಕೊಡಬೇಕಂತ ನಾವು ತೀರ್ಮಾನವನ್ನು ಮಾಡಿದ್ದೆ. ಅದು ಹೋಮ್ ಡಿಪಾರ್ಟ್ಮೆಂಟು ಕಮ್ಯುನಿಕೇಷನ್ ಮಾಡ್ತಾರೆ. ಈಗ ಎನ್ಐಎ ಅಂತಂದ್ರೆ ದೇಶದ ಯಾವುದೇ ಮೂಲೆಯಲ್ಲೂ ಅವರಿಗೆ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಒಂದು ಅಧಿಕಾರ ಇರುತ್ತೆ. ಅವ್ರಿಗೆ ವಹಿಸ್ಬೇಕಷ್ಟೇ ಆ ಕೆಲಸವನ್ನ. ಈಗ ರಾಜ್ಯ ಸರ್ಕಾರ ನಿನ್ನೆ ಮಾಡಿದ್ದಾಗಿದೆ, ಸರ್ಕಾರ ತನ್ನ ತೀರ್ಮಾನವನ್ನ ಹೇಳಿದ್ದಾಗಿದೆ. ಈಗ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಕೃತ್ಯ ಏನಕ್ಕೋಸ್ಕರ ನಡೀತು ಅನ್ನೋದ್ರ ಬಗ್ಗೆ ಅವರು ಫಸ್ಟ್ ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ಅದನ್ನ ಆಲ್ರೆಡಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಈಗ ಎನ್ಐಎಗೆ ಹಸ್ತಾಂತರ ಆಗಿದೆ ಪ್ರವೀಣ್ ಹತ್ಯೆ ಕೇಸ್. ಈಗ ರಾಜ್ಯ ಪೊಲೀಸರು ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ, ಅದು ಸರಿ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ. ಎನ್ಐಎ ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ಮೇಲೆ ಗೊತ್ತಾಗುತ್ತೆ ಈ ರೂಟ್ ಸರಿ ಇದೆಯಾ ಇಲ್ವಾ ಇನ್ವೆಸ್ಟಿಗೇಷನ್ ಅಂತ. ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಫರ್ದರ್ ಪ್ರೊಸೀಜರ್ ಹೆಂಗಿರುತ್ತೆ ಎನ್ಐಎ ಎಂಟ್ರಿ ಆದ್ಮೇಲೆ? ಆ ಶರ್ಮಿತಾ, ಏನು ಈಗಾಗಲೇ ಏನು ಪ್ರವೀಣ್ ಹತ್ಯೆ ಕೇಸನ್ನ ಸರ್ಕಾರ ಈಗ ಎನ್ಐಎ ತನಿಖೆಗೆ ಒಂದು ಹಸ್ತಾಂತರ ಮಾಡಿರೋದು ಮತ್ತೆ ಈ ಒಂದು ಕೇಸ್ ಈಗ ಎನ್ಐಎಗೆ ಹೋಗ್ತಾ ಇರೋದ್ರಿಂದ ಏನು ಮೊದಲಿಗೆ ಎನ್ಐಎ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಏನು ರಾಜ್ಯ ಸರ್ಕಾರದ ಮತ್ತೆ ರಾಜ್ಯ ಪೊಲೀಸರು ದಾಖಲಿಸಿರುವಂತಹ ಒಂದು ಕೇಸ್ ಏನಿದೆ ಆ ಒಂದು ಕೇಸನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಆನಂತರ ಆ ಒಂದು ಕೇಸನ್ನ ಪರಿಶೀಲನೆ ಮಾಡಿ ತಾವೇ ಒಂದು ಖುದ್ದಾಗಿ ಒಂದು ಎಫ್ಐಆರ್ ಅನ್ನ ಎನ್ಐಎ ಅಧಿಕಾರಿಗಳು ತಮ್ಮ ಠಾಣೆಯಲ್ಲಿ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ನಂತರ ತನಿಖೆಯನ್ನು ಆರಂಭ ಮಾಡ್ತಾರೆ. ಮೊದಲಿಗೆ ಆ ಒಂದು ಘಟನಾ ಸ್ಥಳ ಏನಿದೆ ಅಲ್ಲಿಗೆ ಹೋಗಿ ಒಂದು ಸ್ಪಾಟ್ ಮಾಜರ್ ಮಾಡಿ ಒಂದು ಘಟನೆ ಯಾವ ರೀತಿ ಆಯ್ತು ಮತ್ತೆ ಏನೆಲ್ಲ ಒಂದು ಎವಿಡೆನ್ಸ್ ಸಿಗಬಹುದು ಮತ್ತೆ ಆ ಒಂದು ಸುತ್ತಮುತ್ತಲ್ಲಿ ಇರುವಂತಹ ಸಿಸಿಟಿವಿಗಳಿರ್ಬೋದು ಮತ್ತೆ ಆ ಒಂದು ಸ್ಥಳೀಯ ಪರಿಸರವನ್ನ ಒಂದು ಅವಲೋಕನ ಮಾಡ್ತಾರೆ. ಆ ಬಳಿಕ ಏನು ಆ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಆ ಮನೆಯವರೇನಿದ್ರೆ ಅವ್ರ ಕುಟುಂಬದವರನ್ನ ವಿಚಾರಣೆ ಮಾಡಿ ಅವರಿಂದಲೂ ಸಹ ಮಾಹಿತಿಗಳನ್ನ ಪಡ್ಕೊಳ್ತಾರೆ ಮತ್ತೆ ಆತನ ಜೊತೆ ಇದ್ದಂತ ಏನು ದೂರದಾರ ಏನಿದ್ರೆ ಆ ಒಂದು ದೂರದಾರದ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿಕೊಂಡು ನಂತರ ಸ್ಥಳೀಯವಾಗಿ ಸಾಕಷ್ಟು ಜನರ ಒಂದು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಮುಂದಿನ ಒಂದು ತನಿಖೆಯನ್ನ ಆರಂಭ ಮಾಡುವಂಥದ್ದು. ಆ ಬಳಿಕ ಏನು ಈ ಒಂದು ಹೇಳಿಕೆಗಳನ್ನು ದಾಖಲಿಸಿದ ಬಳಿಕ ಆರೋಪಿಗಳ ವಿಚಾರಕ್ಕೆ ಬಂದು ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಮತ್ತೆ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಂಡು ಆ ಒಂದು ಆರೋಪಿಗಳು ಬಂಧನ ಆಗಿದ್ರೆ ಅವರನ್ನ ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆಯನ್ನು ಮಾಡ್ತಾರೆ ಅಥವಾ ಒಂದು ವೇಳೆ ಆರೋಪಿಗಳು ಬಂಧನ ಆಗದೇ ಇದ್ರೆ ಅವರನ್ನು ಯಾವ ರೀತಿ ಪತ್ತೆ ಮಾಡಬೇಕು, ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಬಲೆಯನ್ನು ಬೀಸಿ ಅವರನ್ನು ಪತ್ತೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಏನು ಪ್ರತಿ ಹಂತದಲ್ಲೂ ಹಂತ ಹಂತವಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಂಡು ಆ ಒಂದು ಕೇಸ್ ಫೈಲ್ ಅನ್ನು ಮುಂದುವರಿಸ್ತಾರೆ. ನಂತರ ಆರೋಪಿಗಳನ್ನ ಪತ್ತೆ ಮಾಡಿ ಅವರನ್ನು ವಿಚಾರಣೆ ಮಾಡುವಂಥದ್ದು ಮತ್ತೆ ಈ ಒಂದು ಹತ್ಯೆಗೆ ನಿಖರ ಕಾರಣ ಏನು, ಯಾವ ಉದ್ದೇಶಕ್ಕೆ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಿ ನಂತರ ಅದ್ರ ಬಗ್ಗೆ ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ. ಇನ್ನು ಮಂಗಳೂರಿನ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಪ್ರಕರಣ ಸಂಬಂಧ ಈಗ ಸುರತ್ಕಲ್ ಸುತ್ತಮುತ್ತಲೂ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಪೊಲೀಸರನ್ನ ಆ ಭಾಗದಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಂಬತ್ತು ಕೆಎಸ್ಆರ್ಪಿ ತುಕಡಿಗಳನ್ನ ಸುರತ್ಕಲ್ನಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಆ ಭಾಗದಲ್ಲಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ, ಹಾಗಾಗಿ ಪೊಲೀಸರು ಅಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಕೊಟ್ಟಿರೋದು.
ಮಂಗಳೂರು ಸುತ್ತಲೂ ಎಲ್ಲ ಕಡೆ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಡ್ರೋನ್ ಬಳಸಿ ಮಂಗಳೂರಿನ ಜನರ ಮೇಲೆ ನಿಗಾ ಇಟ್ಟಿದ್ದಾರೆ ಪೊಲೀಸರು. ಈಗ ಸುಮಾರು 700 ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಸುರತ್ಕಲ್ ಸುತ್ತಮುತ್ತಲು, ಜೊತೆಗೆ 9 KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಇನ್ನು ಮಂಗಳೂರು ಸುತ್ತಲೂ ಎಲ್ಲ ಕಡೆ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಇನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಜೊತೆಯಲ್ಲಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ನೋಡೋಣ. ಏನು ಸುರತ್ಕಲ್ನಲ್ಲಿ ಫಾಜಿಲನ್ನು ಹತ್ಯೆ ಆಗಿತ್ತು. ಹತ್ಯೆ ಆಗಿದ್ದು ಕೇವಲ 24 ಗಂಟೆ ಒಳಗಡೆ ಈಗಾಗಲೇ ಒಂದು ರೂಟ್ ಮಾರ್ಚ್ ಅನ್ನು ಕೂಡ ಮಾಡ್ತಾ ಇರೋದು. ಈ ಮಾರ್ಚ್ ಮಾಡ್ತಾ ಇರೋ ಉದ್ದೇಶ ಏನು ಸರ್? ಈಗ ನೋಡಿ, ನಿನ್ನೆ ಏನೊಂದು ಘಟನೆ ನಡೆದಿತ್ತು. ಆ ಘಟನೆ ಹಿನ್ನೆಲೆಯಲ್ಲಿ ಸುರತ್ಕಲ್ ಭಾಗದಲ್ಲಿ ಸ್ವಲ್ಪ ಜನ ಆತಂಕಕ್ಕೊಳಗಾಗಿದ್ದಾರೆ. ಹಂಗಾಗಿ ಆತಂಕಕ್ಕೊಳಗಾಗಿರುವಂತಹ ಜನಕ್ಕೆ ವಿಶ್ವಾಸ ಮೂಡಿಸಲಿಕ್ಕೆ, ಭರವಸೆ ಮೂಡಿಸಲಿಕ್ಕೆ ಒಂದು ರೂಟ್ ಮಾರ್ಚ್ ಅನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ವಿಚಾರ, ಏನೊಂದು ಫಾಜಿಲ್ ಹತ್ಯೆ ಆಯಿತು, ಹತ್ಯೆ ಆಗಿ ನಂತರ ಅಂದರೆ ಈಗಾಗಲೇ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀರಾ 14 ಜನಕ್ಕೆ, ಅದರಲ್ಲಿ ಯಾರಾದರೂ ಅರೆಸ್ಟ್ ಆಗುವ ಸಾಧ್ಯತೆಗಳಿದೆಯಾ ಸರ್ ಇವತ್ತು? ಈಗ ನೋಡಿ, ನಿನ್ನೆ ರಾತ್ರಿಯಿಂದ 21 ಜನರನ್ನು ವಶಕ್ಕೆ ತಗೊಂಡಿದ್ದೀವಿ ಅಂತಂದು. ಸೊ ಅವರುಗಳು ಈ ಒಂದು ವ್ಯಾಪ್ತಿಯಲ್ಲಿ ಈ ಹಿಂದೆ ಇದೇ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು. ಅಂಥವ್ರನ್ನ ವಿಚಾರಣೆ ಮಾಡುವಂಥ ಕೆಲಸ ನಮ್ಮ ತಂಡಗಳು ಮಾಡ್ತಾ ಇದೆ. ಸರ್, ಇನ್ನೊಂದು, ಬೆಳಗ್ಗೆ ಕೂಡ ಅಲೋಕ್ ಕುಮಾರ್ ಸಾಹೇಬ್ರು ಹೇಳ್ತಾ ಇದ್ರು, ಆ ಕಾರನ್ನು ನಾವು ನೋಡಿದ್ದೇವೆ, ಪಚ್ಚೆ ಹಚ್ಚಿದ್ದೇವೆ. ಸೊ ಕಾರ್ ನಂಬರ್ ಏನಂತ ಟ್ರೇಸ್ ಆಗಿದೆಯಾ, ಎಲ್ಲಿನವರು, ಏನಂತ ಮಾಹಿತಿ ಸಿಕ್ಕಿದೆಯಾ ಸರ್? ಈಗ ನೋಡಿ, ಅದು ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಆಗುತ್ತೆ. ಕಾರ್ ನಂಬರು ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಕಾರ್ ಯಾವುದು ಅಂತ ನಮಗೆ ಅದು ಮಾಡೆಲ್ಲು ಮತ್ತು ಸ್ವಲ್ಪ ಲೀಡ್ ಸಿಕ್ಕಿದೆ. ಅದರ ಮೇಲೆ ನಾನು ಭಾಳ ವಿಶ್ವಾಸಪೂರ್ವಕವಾಗಿ ಹೇಳ್ತೀನಿ, ಆದಷ್ಟು ಬೇಗ ನಾವು ಈ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಈ ಸುರತ್ಕಲ್ನಲ್ಲಿ ಹೆಚ್ಚಿಗೆಯಾಗಿ ಧಾರ್ಮಿಕ ವಿಭಾಗವಾಗಿ ಸಾಕಷ್ಟು ಒಂದು ಜಗಳ ಉಂಟಾಗ್ತಾ ಇರೋದು, ಅದು ಹಿಂದೆಯಿಂದ ಕೂಡ ನಡ್ಕೊಂಬಂದಿರ್ತಕ್ಕಂಥದ್ದು. ಇವತ್ತು ಪ್ರತ್ಯೇಕವಾಗಿ ಮಾಕ್ ಡ್ರಿಲ್ ನಡೆಸಿ ಅವ್ರನ್ನ ಸಭೆಗೆ ಕರೆದಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾತಾಡ್ತೀರಾ ಸರ್? ಸಭೆ ಕರೆಯುವಂಥದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. DC ಅವರು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ಈಗ 144 ಹಾಕುವಂಥದ್ದು ನಮಗೇನು ಖುಷಿ ಇರಲ್ಲ, ಯಾಕಂದರೆ ಪ್ರಾಹಿಬಿಟ್ರಿ ಆರ್ಡರ್ಸ್ ಹಾಕಿದಾಗ ಇದು ಯಾರು ಕ್ರಿಮಿನಲ್ಸ್ ಇರ್ತಾರೆ ಅಥವಾ ಯಾರು ಈ ಥರ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅವ್ರಿಗಿಂತ ಹೆಚ್ಚು ತೊಂದರೆ ಆಗುವಂಥದ್ದು ಲಾ ಅಬೇಡಿಂಗ್ ಸಿಟಿಸನ್ಸ್ಗೆ. ನಾವು ಹಗಲು ರಾತ್ರಿ ಎಂದೇ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ. ಇದಿಷ್ಟು ಕೂಡ ಸಾಕಷ್ಟು ಮಾಹಿತಿಗಳು ನಮ್ಮ ನ್ಯೂಸ್ 18 ಕನ್ನಡ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಶಶಿಕುಮಾರ್, ಕ್ಯಾಮ್ರಾ ಪರ್ಸನ್ ವಿಶ್ವನ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಮಂಗಳೂರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ. 5 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ. ಮಂಗಳೂರು, ಉಳ್ಳಾಲ, ಬಂಟ್ವಾಳ, ಮೂಲ್ಕಿ, ಮೂಡುಬಿದ್ರೆ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ. ಇಷ್ಟೇ ಅಲ್ಲ, ಪುತ್ತೂರು ಮತ್ತೆ ಸುಳ್ಯ, ಬೆಳ್ತಂಗಡಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಮಳೆ ಜಾಸ್ತಿ ಆದರೆ ಶಾಲೆ ಮಕ್ಕಳಿಗೆ ಶಾಲೆಗೆ ಬರಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಭಾಗದಲ್ಲೂ ಈಗ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಜಾಸ್ತಿ ಮಳೆ ಬಂದ ತಕ್ಷಣ ತಗ್ಗು ಪ್ರದೇಶದಲ್ಲಿ ಇರೋರ್ಗೆ ಆತಂಕ ಜಾಸ್ತಿ ಆಗುತ್ತೆ. ಸೊ ಇಲ್ಲೂ ಹಂಗೆ ಆಗಿದೆ. ಮಂಗಳೂರಿನ ತಗ್ಗು ಪ್ರದೇಶಗಳಿಗೆ ನೆರೆ ನೀರು ನುಗ್ಗುಬಿಟ್ಟಿದೆ. ಕದ್ರಿ ಕಂಬಳ ಮತ್ತೆ ಕೊಟ್ಟಾರ ಚೌಕಿ ಮಲೆಮಾರ್ ಜಲಾವೃತ ಆಗಿದೆ. ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ ತಗ್ಗು ಪ್ರದೇಶಕ್ಕೆ ಹೆಂಗ್ ನೀರು ನುಗ್ತಾ ಇದೆ ಅಂತ. ಮತ್ತೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ನಿಂತಿಲ್ಲ. ಹಾಗಾಗಿ ತಗ್ಗು ಪ್ರದೇಶದವ್ರಿಗೆ ಮತ್ತಷ್ಟು ಆತಂಕ ಜಾಸ್ತಿ ಆಗ್ತಾ ಇದೆ. ಇನ್ನು ಪುತ್ತೂರು, ಸುಳ್ಯ, ಬೆಳ್ತಂಗಡಿ ವ್ಯಾಪ್ತಿಯ ತಹಶೀಲ್ದಾರರು ವಿಒ ಪರಿಸ್ಥಿತಿ ನೋಡಿ ರಜೆ ನಿರ್ಧರಿಸುವಂತೆ DC ಸೂಚನೆ ಕೊಟ್ಟಿದ್ದಾರೆ. ಆ ತಾಲೂಕಲ್ಲಿ ಏನೇನಾಗ್ತಿದೆ ತಹಶೀಲ್ದಾರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಹಾಗಾಗಿ ಪರಿಸ್ಥಿತಿ ನೋಡ್ಕೊಂಡು ರಜೆ ಕೊಡಬೇಕಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅಂತ DC ಬಿಇಒ ಮತ್ತೆ ತಹಶೀಲ್ದಾರಿಗೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಭಾಗದಲ್ಲಿ ಹೇಳಿದ. DKC ಮತ್ತು ಸಿದ್ದರಾಮಯ್ಯ ಯಾರಿಗೆ ಜೈ? DKC ಬಗ್ಗೆ ಸಿದ್ದರಾಮಯ್ಯ ಹೇಳಿದ ಮಾತೇನು? ಜನ ಬದಲಾವಣೆ ಕೇಳ್ತಿರೋದು ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡೋಣ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಅವರಿಗೂ ಸಂಬಂಧ ಸರಿ ಇಲ್ಲ, ಮತ್ತೆ ಕಾಂಗ್ರೆಸ್ ಅಲ್ಲಿ ಇಬ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಲೇ ಪೈಪೋಟಿ ಮಾಡ್ತಾ ಇದ್ದಾರೆ, ಅವ್ರ ಅಧಿಕಾರಕ್ಕೆ ಬರಲಿ ಫಸ್ಟ್ ಅಂತ. ನೋಡಿ, ಯಾರೇ ಲೀಡರ್ಗಳು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡ್ರೆ ತಪ್ಪೇನಿಲ್ಲ ನನ್ನ ಪ್ರಕಾರ. ಬಟ್ ಅದರಿಂದ ಪಕ್ಷಕ್ಕೆ ಹಾನಿ ಆಗಬಾರದು. ಹೆಲ್ತಿ ಕಾಂಪಿಟಿಷನ್ ಇಸ್ ಆಲ್ವೇಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ. ಹಾಗಂತೇಳಿ ಹಾದಿ ಬೀದಿಲೆಲ್ಲ ಹೇಳ್ಕೊಂಡು ತಿರುಗಾಡಕ್ಕೆ ಹೋಗಬಾರದು. ಕಾಂಗ್ರೆಸ್ ಪಕ್ಷಕ್ಕೆ ಜನ ಈ ಸಾರಿ
ನನಗೆ ನನ್ನ ಅಸೆಸ್ಮೆಂಟ್ ಪ್ರಕಾರ, ನಾನು ಜನರ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಜನ ಈ ಸಾರಿ ಆಶೀರ್ವಾದ ಮಾಡೇ ಮಾಡ್ತಾರೆ. ಯಾಕಂತಂದರೆ ಬಿ ಜೆ ಪಿ ಸರ್ಕಾರದ ಮೇಲೆ ಜನರಿಗೆ ಬೇಸರ ಆಗಿದೆ. ಆಂಟಿ ಇನ್ಕಂಬೆನ್ಸಿ ಬಹಳ ಸ್ಟ್ರಾಂಗ್ ಆಗಿದೆ ಬಿ ಜೆ ಪಿ ಸರ್ಕಾರದ ಮೇಲೆ. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಸಿದ್ದರಾಮಯ್ಯನವರು ಹಲವು ವಿಚಾರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಸಂಜೆ 6 ಗಂಟೆಗೆ ಸಿದ್ದರಾಮಯ್ಯ ಸಂದರ್ಶನ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್.